ಹಾಯ್ ಲವ್ಲಿ ಲೇಡೀಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬ್ಲೌಸ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಬ್ಲೌಸ್ ಡಿಸೈನ್ಸ್ ಯಾವ ಥರ ಇದೆ, ಲೇಟೆಸ್ಟ್ ಏನು ಹೇಳ್ತಾರೆ ಟ್ರೆಡಿಷನಲ್ ಬ್ಲೌಸಸ್ ಅಥವಾ ಬುಟೀಕಲ್ಲಿ ಹೊಲಿತಕ್ಕಂತಹ ಡಿಸೈನರ್ ಬ್ಲೌಸಸ್ ಹೇಗೆ ಹೊಲಿಸ್ಬೋದು, ಎಲ್ಲಿ ಹೊಲಿಸ್ಬೋದು, ತುಂಬ ಅದ್ಭುತವಾಗಿ ಇಲ್ಲಿ ನನಗೆ ಗೊತ್ತಿದ್ದಂಗೆ ಹೊಲ್ಕೊಡ್ತಾರೆ ಅನ್ನೋದು ಪಾರ್ಟ್ 2. ಪಾರ್ಟ್ 1 ಯಾರು ನೋಡಿಲ್ಲ ಅಂತಂದರೆ ಮೇಲೆ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಅದರಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಬ್ಲೌಸ್ಗಳನ್ನ ತೋರಿಸಿದ್ದೀನಿ. ಆ್ಯಂಡ್ ಇದು ಬಂದು ಪಾರ್ಟ್ 2. ಒಂದೇ ಕಡೆ ಎಲ್ಲ ಕ್ಲಬ್ ಮಾಡಿದ್ರೆ ತುಂಬ ಲೆಂದಿ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಪಾರ್ಟ್ 2 ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಬನ್ನಿ ಬೇಗ ತಡ ಮಾಡ್ದಲ್ಲ, ಸ್ಟಾರ್ಟ್ ಮಾಡೋಣ. ಹೋದ ಸತಿಲಿ ಒಂದು 5 ಬ್ಲೌಸ್ ಏನೋ ತೋರಿಸಿದ್ದೆ, ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕೇಳಿದ್ದೆ. ಮೋಸ್ಟ್ ಆಫ್ ದಮ್ ಪೀಕಾಕ್ ಬ್ಲೌಸ್ ಅಂತ ಹೇಳಿದ್ರಿ. ನನಗೂ ಅದು ತುಂಬ ಅಂದ್ರೆ ತುಂಬ ಒಂಥರ ಜೀವ, ಆ ಬ್ಲೌಸ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ. ಸೊ ಆ ಥರ ಈ ವಿಡಿಯೋನಲ್ಲಿ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅಂತ. ನೋಡಿ ಈ ಥರ ಇದೆ. ಇದು ಬಂದು ವೆಲ್ವೆಟ್ ಬ್ಲೌಸ್, ವೆಲ್ವೆಟ್ ಮೇಲೆ ವರ್ಕ್ ಮಾಡಿರೋದು. ಇದು ನಂದು ಒಂದು ರೆಡ್ ವಿತ್ ಸಿಲ್ವರ್ ಜರಿ ಸಾರಿ ಇದೆ. ಆ ಸಿಲ್ವರ್ ಜರಿ ಸಾರಿಗೆ ನಾನು ಏನು ಹೇಳ್ತಾರೆ ಕುಚ್ ಕಟ್ಸಿದ್ದೀನಲ್ಲ, ಅದನ್ನ ವೈಟ್ ನಂತರ ಆಫ್ ವೈಟ್ ಪರ್ಲ್ ವೈಟ್ ಬೇಸಿಕಲಿ ಪರ್ಲ್ ವೈಟ್ ಸಿಲ್ಕ್ ಥ್ರೆಡ್ ಅಲ್ಲಿ ಕುಚ್ ಕಟ್ಸಿದ್ದೀನಿ. ಸೊ ಅದಕ್ಕೆ ಮ್ಯಾಚ್ ಆಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಇದೊಂಥರ ಪರ್ಲ್ ವೈಟ್ ಇದೆ. ನಿಮಗೆ ಲೈಟ್ಗೆ ಬ್ರೈಟ್ ವೈಟ್ ಅನ್ನಿಸ್ತಿರ್ಬೋದು, ಬಟ್ ದಿಸ್ ಇಸ್ ಪರ್ಲ್ ವೈಟ್. ಸೊ ಈ ತರ ಹೊಲ್ಸಿದ್ದೀನಿ ಆ ಬ್ಲೌಸ್ನ. ಫುಲ್ ನೆಕ್ ಹೊಲ್ಸಿದ್ದೀನಿ, ಇದಕ್ಕೆ 0 ನೆಕ್ ಅಂತ ಕೂಡ ಹೇಳ್ತಾರೆ, ಕತ್ತಗತ್ತಾ ಇರುತ್ತೆ. ಆ್ಯಂಡ್ ಮುಂದೆ ನೋಡ್ಬೋದು ಡಿಸೈನ್ ಈ ತರ ಇದೆ, ರೆಡ್ ವಿತ್ ಸಿಲ್ವರ್ ಇದ್ರಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ರೆಡ್ ಕುಂದನ್ ಸ್ಟೋನ್ಸ್, ವೈಟ್ ಕುಂದನ್ ಸ್ಟೋನ್ಸ್ ಇಟ್ಟಿದ್ದಾರೆ. ಈ ತರ ಡಿಸೈನ್ ಏನಕ್ಕೆ ಮಾಡಿಸಿದ್ದು ಅಂತ ಅಂದ್ರೆ, ನನಗೆ ಕತ್ತಿಗೇನು ಹಾಕೊಳ್ಳೋ ತರ ಇರಬಾರ್ದು ಅಂತ. ನನಗೆ ಜಾಸ್ತಿ ಜ್ಯುವೆಲ್ರೀಸ್ ಹಾಕೊಳ್ಳೋಕೆ ಇಷ್ಟ ಆಗಲ್ಲ, ಒಂಥರ ಹಿಂಸೆ ಆಗ್ತಿರುತ್ತೆ, ಚುಚ್ಚಿದಂಗೆ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ತರ ಒಂದೆರಡು ಬ್ಲೌಸ್ ಹೊಲಿಸಿದ್ದೀನಿ. ಕಳೆದ ವಿಡಿಯೋಲ್ಲೂ ನೋಡಿರ್ಬೋದು, ಒಂದ್ ಬ್ಲೌಸ್ ಇದೇ ತರ ಹೊಲಿಸಿದ್ದೆ. ಸೊ ನಂಗೆ ಈ ತರ ತುಂಬಾ ಇಷ್ಟ. ಅಂಡ್ ಹಿಂದೆ ನೋಡಿ, ಹಿಂದೆ ಈ ತರ ಡಿಸೈನ್ ಇದೆ. ಲೆಟ್ ಮೀ ಟೈಟ್ ಅಪ್. ಹಿಂದೆ ನೋಡಿ ಈ ತರ ಎರಡು ಡೈಮಂಡ್ ಶೇಪ್ ಇದೆ. ಅಂಡ್ ದಿಸ್ ಇಸ್ ಬ್ಯಾಕ್ ಬಟನ್ ಏನು ಕೊಡ್ಸಿಲ್ಲ ನಾನು, ಯಾಕೆಂದ್ರೆ ಇಲ್ಲೇ ಟೈಯಿಂಗ್ ಇಡ್ಸಿದ್ದೀನಿ. ಎರಡೂ ಕಡೆ ಟೈಯಿಂಗ್ ಇದೆ. ಅಂಡ್ ಈ ತರ ವೆಲ್ವೆಟ್ ಬಟ್ಟೆಲೆ ಈ ತರ ಲೂಲಾಕ್ ತರ ಮಾಡಿದ್ದಾರೆ. ಇದು ಒಂಥರ ಸಖತ ಕಾಣುತ್ತೆ. ಇದು ರೇಷ್ಮೆ ಸೀರೆಗೆ ಆದ್ರೂ ಒಂಥರ ತುಂಬ ಕ್ಲಾಸಿ ಆಗಿ ಕಾಣುತ್ತೆ. ಒಂದ್ ಸಿಂಗಲ್ ಪಿನ್ ಮಾಡಿದಾಗ ರೇಷ್ಮೆ ಸಾರಿ ಅಂತೂ ಅದ್ಭುತವಾಗಿರುತ್ತೆ. ಸೊ ಅದೇ ಥಾಟ್ ಇಟ್ಕೊಂಡು ನಾನು ಇದನ್ನ ಹೊಲಿಸಿದ್ದು. ಆ್ಯಂಡ್ ಇಲ್ಲಿ ಕೂಡ ಡಿಸೈನ್ ನೋಡಿದ್ರೆ ಕಟ್ ವರ್ಕ್ ಇದೆ, ಕರ್ವ್ ಏನು ಒಂಥರ ಹಿಂಗೆ ಏನು ಹೇಳ್ತಾರೆ ಇದಕ್ಕೆ ಡಿಸೈನ್ ನೋಡಿ ಹಿಂದೆ ಯಾವ ಥರ ಇದೆ ಅಂತ. ಕಟ್ ವಾಕ್ ಥರ ತುಂಬ ಅದ್ಭುತವಾಗಿ ಕಾಣುತ್ತೆ. ಆ್ಯಂಡ್ ಇದೆಲ್ಲ ಏನಾಗುತ್ತೆ ಕರೆಕ್ಟಾಗಿ ಬೆನ್ನಿಗೆ ಶೋಲ್ಡರ್ ಹತ್ರ ಕೂತ್ಕೊಂಡಾಗ ಆ ವರ್ಕ್ ತುಂಬ ಪ್ರಾಮಿನೆಂಟಾಗಿ ಎದ್ದು ಕಾಣುತ್ತೆ, ಅದು ಸಖತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ಲೀವ್ಸ್ ಹತ್ರನೂ ಅದೇ ಥರ ಚಿಕ್ಕ ಚಿಕ್ಕ ಬುಟ್ಟ ಇಟ್ಬಿಟ್ಟು ಇಲ್ಲಿ ಕಟ್ ವರ್ಕ್ ಮಾಡಿದ್ದಾರೆ. ಯು ಥರ ಇಲ್ಲಿ ಕಂಪ್ಲೀಟ್ ಡಿಸೈನ್ ಇದೆ. ಆ್ಯಂಡ್ ಥ್ರೂ ಔಟ್ ದ ಬ್ಲೌಸ್ ಈ ಥರ ಇದೆ, ಏನು ಹೇಳ್ತಾರೆ ಮುತ್ತು ಮತ್ತೆ ಕುಂದನ್ ಸ್ಟೋನ್ಸ್, ಕಲ್ಲು, ಪೈಪಿಂಗ್ ಈ ಥರ ಮಾಡಿದ್ದಾರೆ. ನಾನು ಇದಕ್ಕೆ ಆ್ಯಕ್ಚುಲಿ ಹೇಳಿದ್ದು ಫುಲ್ ಸ್ಲೀವ್ಸ್, ನೆಟ್ಟೆಡಲ್ಲಿ ಫುಲ್ ಸ್ಲೀವ್ಸ್, ಅದ್ರ ಮೇಲೆ ಬುಟ್ಟಾಸ್ ಇಡಬೇಕು ಅಂತ. ಬಟ್ ಅಲ್ಲೂ ಮಿಸ್ಕಮ್ಯುನಿಕೇಶನ್ ಆಗಿ ಈ ಥರ ಆಗಿಬಿಟ್ಟಿದೆ ಬ್ಲೌಸ್. ಬಟ್ ನೆವರ್ದಲೆಸ್ ಚೆನ್ನಾಗಿದೆ, ಇದನ್ನು ನಂಗೆ ಇಷ್ಟ ಆಯಿತು. ನಂಗೆ ಮೇನ್ ಬೇಕಿದ್ದು ಇದು. ಆ್ಯಂಡ್ ಫುಲ್ ಸ್ಲೀವ್ಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಆ ಸಾರಿಗೆ ಫುಲ್ ಸ್ಲೀವ್ಸ್ ಹಾಕೊಂಡಿದ್ರೆ ಸಖತ್ತಾಗಿ ಕಾಣುತ್ತೆ. ಸೊ ಅದೊಂದು ಮಿಸ್ ಆಗಿದೆ, ಬಟ್ ಸ್ಟಿಲ್ ಚೆನ್ನಾಗಿದೆ ಇದು ಅಲ್ವಾ. ನನಗೆ ಮತ್ತೆ ಬ್ಯಾಕ್ಲೆಸ್, ಇದೊಂಥರ ಬಟನ್ಲೆಸ್ ಬ್ಲೌಸ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಬಟನ್ ಹಾಕಿಲ್ಲ ಅಂದರೆ ಬಿದೋಗ್ಬಿಡತ್ತೆ, ಕಿತ್ತೋಗ್ಬಿಡತ್ತೆ ಅಂತೆಲ್ಲ ಏನೂ ಇಲ್ಲ, ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಇದು. ನಾನು ಒಂದ್ಸತಿ ಹಾಕಿದ್ದೀನಿ, ಅಂಟಿಲ್ ಅನ್ಲೆಸ್ ಯಾರೋ ಬಂದು ಕಟ್ ಮಾಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಮೇಲೆ ಬಟನ್ ಇದೆ, ಸೊ ಅದು ಡೈರೆಕ್ಟಾಗಿ ಬಿಚ್ಕೊಂಡು ಬಿಡೋದಿಲ್ಲ. ಇಲ್ಲಿ ಮೇಲೆ ಬಟನ್ ಇದೆ, ಬಟ್ ಕೆಳಗಡೆ ಇಟ್ ಇಸ್ ಬಟನ್ಲೆಸ್. ಆ್ಯಂಡ್ ಇನ್ನೊಂದು ಅಂತ ಅಂದರೆ ಲೈಟ್ಲಿ ಪ್ಯಾಡೆಡ್ ಅಗೇನ್. ಸೊ ಇತ್ತೀಚೆಗೆ ಬರೋದೆಲ್ಲ ಲೈಟ್ಲಿ ಪ್ಯಾಡೆಡ್ ಇರುತ್ತೆ. ಸೊ ಅದನ್ನೇ ಹೊಲಿಸ್ಕೊಂಡ್ರೆ ಒಳ್ಳೆಯದು. ಬ್ರಾಸರೀಸ್ ಹಾಕ್ಕೊಂಡು ಓ ಇಲ್ಲಿ ಕಾಣ್ತಿದೆ ಅಲ್ಲಿ ಕಾಣ್ತಿದೆ ಅಂತ ಅವಶ್ಯಕತೆ ಇರೋದಿಲ್ಲ ಹಾಗೆಲ್ಲ ಯೋಚನೆ ಮಾಡೋಕ್ಕೆ. ಏಕೆಂದರೆ ಇಲ್ಲಿ ಬೇರೆ ನೋಡಿ ಈ ಥರ ಇದೆ. ಇದರ್ ನೀವು ಸ್ಟ್ರಾಪ್ಲೆಸ್ ಬಿಡ ಹಾಕಬೇಕು, ಇಲ್ಲ ಅಂತ ಅಂದರೆ ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ಸ್ ಹಾಕಬೇಕು, ಇಲ್ಲ ಅಂತ ಅಂದರೆ ಪ್ಯಾಡೆಡ್ ಇರಿಸಿದ್ರೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್, ಆರಾಮ್ಸೆ ಹಾಕೋಬೋದು. ಓಕೆ ಓಕೆ ಓಕೆ. ಆ್ಯಂಡ್ ನಮ್ಮ ಸೆಕೆಂಡ್ ಬ್ಲೌಸ್ ಇದು ನೋಡಿ. ಇದು ಇವ್ರ ಹತ್ರ ಹೊಲಿಸಿದ್ದಲ್ಲ, ನಾನು PV ಕ್ರಿಯೇಷನ್ಸ್ ಅಂತ ಏನು ಹೇಳಿದೆ ಅವ್ರ ಹತ್ರ ಹೊಲಿಸಿದ್ದಲ್ಲ. ಸೊ ಇದು ಒಂದು
ಒಂದು ಹೋಲ್ಸಿ ಒಂದು 8-9 ತಿಂಗಳಾಗಿರ್ಬೋದು. ನಮ್ಮನೆ ಹತ್ರ ಇಲ್ಲೇ ಒಂದು ಅಂಗಡಿಲಿ ಹೋಲ್ಸಿದ್ದು. ಫಿಟ್ಟಿಂಗ್ ಇಸ್ ಆಸಮ್ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಮಾಡಿರೋ ವರ್ಕ್ಗೆ. ಈ ಥರ ಇದೆ. ಇದು ಕೂಡ ನೋಡ್ಬೋದು, ಯು ಶೇಪಲ್ಲಿ ವರ್ಕ್ ಮಾಡಿಸಿದ್ದೀನಿ. ಇದು ಒಂಥರ ಬ್ರಾಡಾಗಿ ಬರುತ್ತೆ, ಒಂದು ಚೋಕರ್ ಹಾಕೊಂಡ್ರೆ ಇದಕ್ಕೆ ಅದ್ಭುತವಾಗಿ ಕಾಣುತ್ತೆ. ನೋಡಿ ಈ ಥರ ಇದೆ. ಆ್ಯಂಡ್ ಸ್ಲೀವ್ಸ್ ಕೂಡ ಅಷ್ಟೇ, ಕೆಳಗಡೆ ಬಾರ್ಡರ್ ಏನಿದೆ ಆ ಬಾರ್ಡರ್ ಹತ್ರ ಇದಕ್ಕೂ ಅದೇ ಥರ ಡಿಸೈನ್ ಮಾಡಿಸಿದ್ದೀನಿ. ಆ್ಯಂಡ್ ಇದರಲ್ಲಿ ಕಂಪ್ಲೀಟಾಗಿ ಗೋಲ್ಡ್ ಮಣಿ ಉಪಯೋಗಿಸ್ಬಿಟ್ಟು ಒಂದು ಸ್ವಲ್ಪ ಕಲ್ಲಿನ ಉಪಯೋಗಿಸ್ಬಿಟ್ಟು ಮಾಡಿದ್ದಾರೆ. ಈ ಚಿಕ್ಕ ಚಿಕ್ಕ ಬುಟ್ಟಗಳು ತುಂಬ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಅಗೇನ್ ಎಲ್ಲ ಬಂದ್ಬಿಟ್ಟು ಏನ್ ಹೇಳ್ತಾರೆ ಎಲ್ಬೋ ತನಕ ಸ್ಲೀವ್ಸು, ಯಾವುದು ಸ್ಲೀವ್ಲೆಸ್ ಅಥವಾ ಫುಲ್ ಸ್ಲೀವ್ಸ್ ಯಾವುದು ಇಲ್ಲ ಇದ್ರವರೆಗೂ ತೋರಿಸಿರೋದ್ರಲ್ಲಿ ಎಲ್ಲ ಎಲ್ಬೋ ಸ್ಲೀವ್ಸ್ ಇದೆ. ಆ್ಯಂಡ್ ಹಿಂದೆ ಈ ಥರ ಬರುತ್ತೆ, ಇದು ಒಂದು 3 ಬಟನ್ಸ್ ಇಡ್ಸಿದ್ದೀನಿ ಇಲ್ಲಿ ಮೇಲೆ ಕಟ್ಟೋ ಥರ. ಆ್ಯಂಡ್ ಇದಿಷ್ಟು ಒಂಥರ ಓಪನ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಕೂಡ ಈ ಥರ ಚಿಕ್ಕ ಚಿಕ್ಕ ಬುಟ್ಟ ಕೈಯಲ್ಲೇ ವರ್ಕ್ ಮಾಡಿ ಕೈಯಲ್ಲೇ ಸಾರಿ ಇದರಲ್ಲೇ ಬಟ್ಟೆಲ್ಲೇ ವರ್ಕ್ ಮಾಡಿಬಿಟ್ಟು ಈ ಥರ ಏನು ಹೇಳ್ತಾರೆ ಲೋಲಾಕ್ ಥರ ಕೊಟ್ಟಿದ್ದಾರೆ. ಸೊ ಇದು ಒಂದು ಬ್ಲೌಸ್, ಇದು ಆ್ಯಕ್ಚುಲಿ ಬೋಟ್ ನೆಕ್. ಮುಂದೆ ಏನು ನೋಡ್ತಿದ್ರ ಡೀಪ್ ಬೋಟ್ ನೆಕ್. ಬೋಟ್ ನೆಕ್ ಅಂದರೆ ಯೂಶಲಿ ಬ್ರಾಡ್ ಬಂದ್ಬಿಟ್ಟು ಇಲ್ಲಿಗೆ ಎಂಡ್ ಆಗುತ್ತೆ, ಇದು ಸ್ವಲ್ಪ ಡೀಪ್ ಇದೆ. ಆ್ಯಂಡ್ ಇದು ನೆಕ್ಸ್ಟ್ ಬ್ಲೌಸ್ ಏನು ತೋರಿಸ್ತಾ ಇದ್ದೀನಿ, ಇದು ನನ್ನ ಲೆಹೆಂಗಾಗೆ ಸ್ವಲ್ಪ ಕಸ್ಟಮೈಸ್ಡ್ ಆಗಿ ಬೇಕು ಅಂತ ಹೇಳ್ಬಿಟ್ಟು ಹೊಲಿಸಿದ ಬ್ಲೌಸ್. ಕಲರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ ಯಾವುದೇ ಥರ ಹೆವಿ ವರ್ಕ್ ಇಲ್ಲ, ಅಂದರೆ ಕಲ್ಲು ಯೂಸ್ ಮಾಡಿರೋದು ಅಥವಾ ಏನು ಹೇಳ್ತಾರೆ ಕುಂದನ್ ಸ್ಟೋನ್ಸ್ ಯೂಸ್ ಮಾಡಿರೋದು ಆ ಥರ ವರ್ಕ್ ಇಲ್ಲ, ತುಂಬ ಲೈಟ್ ವೇಟ್. ಆದರೆ ಡಿಸೈನ್ ಲಾಂಗ್ ಲಾಸ್ಟಿಂಗ್ ಅದು ತುಂಬ ಚೆನ್ನಾಗೇ ಕಾಣುತ್ತೆ. ನೋಡ್ಬೋದು ಡೀಪ್ ವಿ, ತುಂಬ ಕ್ಲೀವೇಜ್ ಡೀಪ್ ಅಲ್ಲ ಬಟ್ ಯಾ ಡೀಪ್ ವಿ. ಇಲ್ಲೆಲ್ಲ ಥ್ರೆಡ್ ವರ್ಕ್, ನೀವೇನು ನೋಡ್ತಾ ಇದ್ದೀರಾ ಹತ್ರದಿಂದ ತೋರಿಸ್ತೇನೆ. ಇಲ್ಲೆಲ್ಲ ಥ್ರೆಡ್ ವರ್ಕ್ ಮತ್ತೆ ಇದು ಸ್ವಲ್ಪ ಬ್ಲೂ ಟಚ್ ಕೂಡ ಇದ್ದಿದ್ರಿಂದ ಲೆಹೆಂಗಾದಲ್ಲಿ ಬ್ಲೂ ವಿತ್ ಗೋಲ್ಡನ್ ಆ್ಯಂಡ್ ಪಿಂಕ್ ಗ್ರೀನ್ ಎಲ್ಲ ಮಿಕ್ಸ್ ಮಾಡಿ ಬುಟ್ಟಗಳು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ಬಂದು ಈ ಥರ ಇದೆ ಡೀಪ್ ವಿ ನೆಕ್, ಮೇಲ್ಗಡೆ 2 ಬಟನ್ ಇದೆ, ಇಲ್ಲಿ ಕೆಳಗಡೆ ಅಗೇನ್ ಇಲ್ಲಿ ಕೂಡ ಒಂದು 3 ಬಟನ್ ಇದೆ. ಈ ಶೇಪ್ ಏನ್ ನೋಡ್ತಾ ಇದ್ದೀರಾ ಒಂಥರ ಆರ್ಚ್ ತರ, ಈ ತರ ಶೇಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿದಾಗ ಏನ್ ವಿಶೇಷ ಅಂತ ಅನ್ಸುತ್ತೆ ಬಟ್ ಹಾಕೊಂಡಾಗ ಒಂಥರ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಂದೆ ಒಂಥರ ಡೀಪ್ ವಿ ನೆಕ್ ಆರ್ ಕೋನ್ ಅಂತ ಕೂಡ ಹೇಳ್ಬೋದು. ಇದು ನನ್ನ ಲೆಹೆಂಗಾ ಬ್ಲೌಸ್. ಅಂಡ್ ಇದು ಇಲ್ಲೇ ಮನೆ ಹತ್ರ ಹೊಲಿಸಿದ್ದು ಒಂದು ಬೊಟೀಕ್ ಅಲ್ಲಿ, ಚೆನ್ನಾಗಿ ಹೊಲಿತಾರೆ ಅಲ್ಲಿ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ ಅವ್ರು ಮಾಡೋ ಕೆಲಸಕ್ಕೆ, ಬಟ್ ಸ್ಟಿಲ್ ಹೊಲಿಸಿದ್ದೀನಿ. ಓಕೆ, ಇದಿಷ್ಟು ಬ್ಲೌಸ್ ಕಲೆಕ್ಷನ್ ನಂದು ರೀಸೆಂಟಾಗಿ ಆಗಿದ್ದು ಅಂತ ಅಂದರೆ ಇನ್ನೊಂದೆರಡು 3 ಏನೋ ನಾನು ಹೊರಗಡೆ ಏನು ಹೇಳ್ತಾರೆ ರೆಡಿಮೇಡ್ ಬ್ಲೌಸ್ಗಳು ತೊಗೊಂಡಿದ್ದೆ, ಅದನ್ನ ಇನ್ನೊಂದ್ಸತಿ ಯಾವಾಗಾದ್ರು ತೋರಿಸ್ತೀನಿ. ಅದರಲ್ಲೇನು ಅಷ್ಟೊಂದು ವಿಶೇಷ ಇಲ್ಲ, ಅದಕ್ಕೋಸ್ಕರ ಅದನ್ನ ನಾನು ಈಗ ತೋರಿಸ್ತಾ ಇಲ್ಲ. ಸೊ ಇದಿಷ್ಟು ಬ್ಲೌಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಪಾರ್ಟ್ 1 ನೋಡಿ, ಪಾರ್ಟ್ 2 ನೋಡಿ. ಪಾರ್ಟ್ 1 ಅಲ್ಲಿ ಹೆವಿ ವರ್ಕ್ ಇರೋ ಅಂದರೆ ಬ್ರೈಡಲ್ಗೆ ಹಾಕೋಬೋದಂತಹ ಬ್ಲೌಸ್ಗಳಿದೆ. ಆ್ಯಂಡ್ ಮುಹೂರ್ತಕ್ಕೆ ಧಾರೆಗೆ ಅಥವಾ ಏನೋ ಮೇಜರ್ ಇವೆಂಟ್ ಇರುತ್ತಲ್ಲ ಅಂಥದಕ್ಕೆ ಹಾಕ್ಕೊಳ್ಬೋದು, ಆ ಥರ ಬ್ಲೌಸ್ಗಳಿದೆ. ಈ ಸೆಕೆಂಡ್ ಇವೆಂಟಲ್ಲಿ ಸ್ವಲ್ಪ ನಾರ್ಮಲ್ ಬ್ಲೌಸ್ಗಳಿದೆ, ಅಂದರೆ ತುಂಬ ಹೆವಿ ವರ್ಕ್ ಇಲ್ಲ ಇಲ್ಲಿರೋ ಬ್ಲೌಸ್ಗಳಿಗೆ. ಮೈನ್ಯೂಟ್ ಡೀಟೇಲ್ಸ್ ಆ್ಯಂಡ್ ಚಿಕ್ಕ ಪುಟ್ಟ ವರ್ಕ್ಗಳು ಒಂಥರ ಎಲಿಗೆನ್ಸಿ ಆ್ಯಡ್ ಆಗುತ್ತೆ. ಸೊ ಆ ಥರದ್ದು ಇದೆ. ಸೊ ಎರಡೂ ಥರ ಕವರ್ ಮಾಡಿದ್ದೀನಿ. ನಾನು ತುಂಬ ರಿಸರ್ಚ್ ಮಾಡಿದ್ದೆ ಬ್ಲೌಸ್ ಹೊಲಿಸ್ಬೇಕಾದ್ರೆ ಯಾವ ಡಿಸೈನು ಯಾವ ಥರ ಹೊಲಿಸ್ಬೇಕು ಯಾವ ಥರ ಹೊಲಿಸಿದ್ರೆ ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ನನಗೆ ಗೊತ್ತಿದ್ದಂಗೆ ನನಗೆ ಇಷ್ಟ ಆದಂಗೆ ನಾನು ಹೊಲಿಸಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಆ್ಯಂಡ್ ಇನ್ನೊಂದ್ಸತಿ ನನ್ನ ಯೂಶುವಲ್ ಬ್ಲೌಸ್ ನಾನು ಎಲ್ಲಿ ಹೊಲಿಸ್ತಿದ್ದೀನಿ ಅಂತ ಹೇಳ್ತೀನಿ. ನೆಲಮಂಗ್ಲಾ ಅವರ PV ಬೊಟಿಕ್ ಅಂತ. ಸೊ PV ಬೊಟಿಕ್ ಅಂತ ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ, ನಾನು ಬೇಕಾದ್ರೆ ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ನಾಟ್ ಪೇಡ್ ಪ್ರಮೋಷನ್. ನನಗೆ ಅವ್ರ ಕೆಲಸ ತುಂಬ ಅಂದರೆ ತುಂಬ ಇಷ್ಟ ಆಯಿತು.
ನಾನು ಆ್ಯಕ್ಚುಲಿ ನಾನು ಬೆಂಗಳೂರಲ್ಲೇ ಇದ್ದು ಕಲೆಕ್ಟ್ ಮಾಡ್ಕೋಬೇಕಿತ್ತು, ಹೋಗಿ ಟ್ರಯಲ್ ಮಾಡಿ ಕಲೆಕ್ಟ್ ಮಾಡ್ಕೋಬೇಕಿತ್ತು. ನಾನು ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಡೇಟ್ಸ್ಗಿಂತ ಮುಂಚೆನೆ ಮೈಸೂರಿಗೆ ಹೊರಟೋಗಿದ್ದರಿಂದ ಅವ್ರಿಗೆ ಪಾಪ ಸ್ಪೀಡ್ ಪೋಸ್ಟ್ ಮಾಡೋಕ್ಕೆ ಹೇಳಿಬಿಟ್ಟು ಅಷ್ಟು ಬ್ಲೌಸ್ ತರಿಸ್ಕೊಂಡಿದ್ದಿದ್ದು. ಟ್ರಯಲ್ ಮಾಡಲಿಲ್ಲ ಅಂದ್ರೂ ಎಕ್ಸಾಕ್ಟ್ ಫಿಟ್ಟಿಂಗ್ಸ್ ಇತ್ತು, ತುಂಬ ಚೆನ್ನಾಗಂತ ಅನ್ನಿಸ್ತು. ಆ್ಯಂಡ್ ಮನೇಲಿರೋರಿಗೆಲ್ಲ ಒಂದು ಸಖತ್ ಇಷ್ಟ ಆಯಿತು ಬ್ಲೌಸ್ಗಳು. ನಮ್ಮ ಪಪ್ಪಂಗೆ ಎಸ್ಪೆಷಲಿ ನನ್ನ ಪೀಕಾಕ್ ಬ್ಲೌಸ್ ತುಂಬ ಇಷ್ಟ ಆಯಿತು. ಏ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ, ಎಷ್ಟೆಲ್ಲ ವರ್ಕ್ ಮಾಡಿದಾರಲ್ಲ, ಇಷ್ಟೊಂದು ತಾಳ್ಮೆ ಹೆಂಗಿರುತ್ತೆ ಅಂತೆಲ್ಲ ವಿಚಾರಿಸ್ತಿದ್ರು ನಮ್ಮಪ್ಪ. ಸೊ ಅದು ತುಂಬ ಇಷ್ಟ ಆಯಿತು. ಮೋಸ್ಟ್ ಆಫ್ ದ ಏನು ಹೇಳ್ತಾರೆ ಜನರಿಗೆ ಆ ಬ್ಲೌಸ್ ಇಷ್ಟ ಆಯಿತು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ತಿಳಿಸ್ಕೊಡಿ. ಇದನ್ನು ಬಿಟ್ಟು ಇನ್ನೂ ಹಲವಾರು ಸಾರಿ ಕಲೆಕ್ಷನ್ಸ್ ಇರ್ಬೋದು, ಲೆಹೆಂಗಾ ಕಲೆಕ್ಷನ್ಸ್ ಇರ್ಬೋದು, ಆ್ಯಂಡ್ ಲೆಹೆಂಗಾಗಳು ಎಲ್ಲಿ ಅದ್ಭುತವಾಗಿ ಸಿಗತ್ತೆ ಅಂತ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ, ನಾನು ಖುದ್ದಾಗಿ ರಿಸರ್ಚ್ ಮಾಡಿ ಹುಡುಕಿ 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 ಹುಡ್ಕೊಂಡಿರೋ ಅಂಗಡಿಗಳು. ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಆ ಇನ್ಫಾರ್ಮೇಷನ್ನ. ಆ್ಯಂಡ್ ಇನ್ ಮೈ ಅಪ್ಕಮಿಂಗ್ ವಿಡಿಯೋ ನೀವು ಸಾರಿ ಹೇಗೆ ಪ್ಲೀಟ್ ಮಾಡಿ ಇಟ್ಕೊಳ್ಬೋದು ಅಂದರೆ ಪ್ರೀ ಪ್ಲೀಟಿಂಗ್ ಮಾಡಿ ಹೇಗೆ ಇಟ್ಕೊಳ್ಬೋದು ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ಆ ವಿಡಿಯೋನ ಮಾತ್ರ ನೋಡೋದು ಮರಿಬೇಡಿ, ಎಲ್ಲ ವಿಡಿಯೋಸ್ನು ನೋಡಿ ಮಜಾ ಮಾಡಿ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಹೆಲ್ಪಿಂಗ್ ಯು. ಒಬ್ರೊಬ್ರಿಗಾದ್ರೂ ಹೆಲ್ಪ್ ಆದರೆ ಇದರಿಂದ ನೋಡಿ ಓಕೆ ನಾನು ಈ ಥರ ಹೊಲಿಸ್ಬೋದು ಒಂದು ಐಡಿಯಾ ಸಿಕ್ಕಿದ್ರೆ ಡೆಫಿನೆಟ್ಲಿ ನನಗೆ ತುಂಬ ಖುಷಿ ಆಗುತ್ತೆ ಅದರಿಂದ. ಸೊ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಕಮೆಂಟ್ ಮಾಡಿ, ನನಗೇನು ಬೇಜಾರಿಲ್ಲ. ಸೊ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆದರೆ ಕಮೆಂಟ್ ಮಾಡಿದ್ರೆ ಏನಾಗುತ್ತೆ ಒಂಥರ ಇಂಟ್ರ್ಯಾಕ್ಟ್ ಮಾಡ್ತಿರೋ ಥರ ಫೀಲ್ ಆಗುತ್ತೆ. ತುಂಬ ಖುಷಿ ಅಂತ ಅನ್ಸುತ್ತೆ ನನಗೆ ಕಮೆಂಟ್ಗಳು ನೋಡೋಕ್ಕೇನೆ. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತೀರಾ, ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದರಿಂದ ಏನೋ ಒಂಥರ ಓಕೆ ರೆಕಗ್ನೈಸ್ ಮಾಡ್ತಿದ್ದಾರಪ್ಪ, ನಂದಿಂದನೂ ಯಾರಿಗೋ ಒಂದು ಎಂಟರ್ಟೈನ್ ಆಗ್ತಿದೆ, ಇಲ್ಲಾಂದರೆ ಒಂದು ಹೆಲ್ಪ್ ಆಗ್ತಾ ಇದೆ, ಒಂದು ಇನ್ಫಾರ್ಮೇಷನ್ ಸಿಗ್ತಿದೆ ಅಂದರೆ ಐಲ್ ಬಿ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಇನ್ನೂ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಆ್ಯಂಡ್ ಟೆಲ್ ಮೈ ನೆಕ್ಸ್ಟ್ ವಿಡಿಯೋ ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್, ಧನ್ಯವಾದಗಳು.